नमस्कार स्नेहितरे, वेलकम टू कन्नड फैक्ट्स ट्यूब चैनल। ಸ್ನೇಹಿತರೆ, ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಹೋದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಂತಹ ಇನ್ನೂ ಅನೇಕ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹವನ್ನು ಕೊಡಿ. ಫ್ಯಾಕ್ಟ್ ನಂಬರ್ 1, ಈ ಪ್ರಪಂಚದಲ್ಲಿ ಅತಿ ವೇಗವಾಗಿ ಚಲಿಸುವಂತ ಬೈಕ್ ಬಂದು MTT Y2K ಅಂತ. ಇದು ಬಂದ್ಬಿಟ್ಟು ಅಮೆರಿಕನ್ ಮೋಟರ್ ಸೈಕಲ್. ಇದರ ವೇಗ ಬಂದು 402 km/h. ಇಂತಹ ವೇಗವಾಗಿ ಹೋಗುವಂತ ಬೈಕ್ ಅಲ್ಲಿ ಕೂತ್ಕೊಂಡಾಗ ಖಂಡಿತವಾಗಿ ದೇವರ ನಮಗೆ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿರೋ ತರ ಇರುತ್ತದೆ. ನಿಮಗೆ ಇದು ಗೊತ್ತಿದೆಯೋ ಇಲ್ಲವೋ, ನಮ್ಮ ಭೂಮಿ ಇದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸ್ತಾ ಇದೆ. ಭೂಮಿಯು ಸೂರ್ಯನನ್ನು ಸುತ್ತುವಾಗ ಅದರ ವೇಗ ಬಂದು ಬರೋಬರಿ 1609.34 km/h. ನಾವು ಭೂಮಿ ತಿರುಗುವುದನ್ನು ಏಕೆ ಅನುಭವಿಸುತ್ತಾ ಇಲ್ಲ ಅಂದರೆ, ಭೂಮಿಯು ಸ್ಥಿರವಾಗಿ ತಿರುಗ್ತಾ ಇದೆ ಮತ್ತು ಸೂರ್ಯನ ಸುತ್ತಲೂ ಒಂದೇ ಕಕ್ಷದಲ್ಲಿ ನಿರಂತರ ದರದಲ್ಲಿ ಚಲಿಸ್ತಾ ಇದೆ. ಇದೇ ಒಂದು ಕಾರಣದಿಂದ ನಮಗೆ ಭೂಮಿ ಚಲಿಸುವುದನ್ನು ಎಷ್ಟು ಮಾತ್ರಕ್ಕೂ ಅನುಭವಿಸಲಿಕ್ಕೆ ಆಗುವುದಿಲ್ಲ. ಫ್ಯಾಕ್ಟ್ ನಂಬರ್ 2, 2021 ಭಾರತ ದೇಶದ ಜನಸಂಖ್ಯೆ ಬಂದು 1.39 crore ಎಂದು ಅಂದಾಜಿಸಲಾಗಿದೆ. ಇದು 2020 ಡಿಸೆಂಬರ್ ಆಧಾರ್ ಕಾರ್ಡ್ ಸಹಾಯದಿಂದ ನೋಂದಣಿ ಮಾಡಿದಂತ ಭಾರತ ದೇಶದ ಜನಸಂಖ್ಯೆಯ ಲೆಕ್ಕ. ಈ ಭೂಮಿಯ ಮೇಲೆ 100 crore ಜನಸಂಖ್ಯೆ ದಾಟಲು ಸುಮಾರು 2 lakh years ಬೇಕಾಗಿತ್ತು. ಆದರೆ ಈಗ ಕೇವಲ 200 years ಬೇಕಾಗಿದೆ, ಅದು ಬರೋಬ್ಬರಿ 700 crore ಜನಸಂಖ್ಯೆ ದಾಟಲು. ನನಗೆ ತಿಳಿದು ಈ 200 years ನಮ್ಮ ಭೂಮಿಯ ಮೇಲೆ ಜನರು ತುಂಬಾ ಫಾಸ್ಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ನಿಮಗೇನು ಅನಿಸ್ತಾ ಇದೆ ಅಂತ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕೂಡ ನಿಮ್ಮ ಅನುಭವವನ್ನು ತಿಳಿಸಬಹುದು. ಫ್ಯಾಕ್ಟ್ ನಂಬರ್ 3, ನಿಮಗೇನಾದರೂ ನೆಗಡಿ ಶೀತ ಆದಾಗ ನಾವು ಯಾವುದೇ ಆಹಾರ ಪದಾರ್ಥವು ತಿಂದರೂ ಅದು ಎಷ್ಟೇ ರುಚಿಯಾಗಿದ್ದರೂ ನಮ್ಮ ನಾಲಿಗೆಗೆ ಅದೆಷ್ಟು ಮಾತ್ರಕ್ಕೆ ರುಚಿಯಾಗಿ ಕಾಣುವುದಿಲ್ಲ. ಇದೇ ರೀತಿ ನಾವು ವಿಮಾನದಲ್ಲಿ ಹಾರುವಂತ ಸಮಯದಲ್ಲಿ ಪ್ರಯಾಣಿಕರಿಗಾಗಿ ಕೊಡುವಂತ ಆಹಾರವು ಎಷ್ಟೇ ರುಚಿಯಾಗಿದ್ದರೂ ನಮ್ಮ ನಾಲಿಗೆಗೆ ಎಷ್ಟು ಮಾತ್ರಕ್ಕೆ ರುಚಿ ಎಂದು ಅನಿಸುವುದಿಲ್ಲ. ಇದು ಏಕೆಂದರೆ ಮನುಷ್ಯನು ಗಾಳಿಯಲ್ಲಿ ಹಾರುವಂತ ಸಮಯದಲ್ಲಿ ರುಚಿ ಮತ್ತು ವಾಸನೆ ನೋಡುವಂತ ಸಾಮರ್ಥ್ಯವು 20-50% ಕಡಿಮೆ ಆಗುತ್ತದೆ. ಅದು ನಮಗೆ ನೆಗಡಿ ಶೀತ ಬಂದಾಗ ಎಷ್ಟೇ ರುಚಿಕರವಾದಂತಹ ಆಹಾರ ತಿಂದರೂ ಯಾವ ರೀತಿಯಲ್ಲಿ ಇರುತ್ತದೋ ಅದೇ ರೀತಿಯಲ್ಲಿ ನಾವು ವಿಮಾನದಲ್ಲಿ ಹಾರುವಂತ ಸಮಯದಲ್ಲಿ ಇರುತ್ತದೆ. ಫ್ಯಾಕ್ಟ್ ನಂಬರ್ 4, ಸಾಮಾನ್ಯವಾಗಿ ಎಲ್ಲಾ ಜನರು ಮುಂಜಾನೆ ಅಥವಾ ಸಂಜೆ ವೇಳೆಯಲ್ಲಿ ಕಾಫಿ ಮತ್ತು ಟೀ ಕುಡಿಯುವುದು ಸರ್ವಸಾಮಾನ್ಯ. ಆದರೆ ನಾನು ನಿಮಗೆ ಈ ಪ್ರಪಂಚದಲ್ಲಿ ಅತ್ಯಂತ ದುಬಾರಿಯಾದ ಒಂದು ಕಾಫಿ ಬೀಜದ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಬಂದು ಬ್ಲಾಕ್ ಐವರಿ ಅಂತ. ಇದರ ಒಂದು ಕಾಫಿ ಕಪ್ಪಿನ ಬೆಲೆ ಬಂದು 7,435 rupees. ನೀವೆಲ್ಲ ಅಂದುಕೊಳ್ತಾ ಇರಬಹುದು ಅಂತಹ ವಿಶೇಷತೆ ಈ ಕಾಫಿ ಬೀಜದಲ್ಲಿ ಏನಿದೆ ಅಂತ. ವಿಶೇಷತೆ ಏನಿದೆ ಅಂತ ಗೊತ್ತಿಲ್ಲ, ಆಗಲಿ, ವಿಚಿತ್ರ ಅಂತೂ ಇದೆ. ಈ ಬ್ಲಾಕ್ ಐವರಿ ಕಾಫಿ ಬೀಜವು ಆನೆಯ ಸೆಗಣಿಯಲ್ಲಿ ಹುಡುಕಿ ತೆಗಿತಾರೆ. 1 kg ಬ್ಲಾಕ್ ಐವರಿ ಕಾಫಿಯ ದರ ಬಂದು ಸುಮಾರು 81,786 rupees. ಫ್ಯಾಕ್ಟ್ ನಂಬರ್ 5, ಸಹಜವಾಗಿ ಗರ್ಭಿಣಿ ಸ್ತ್ರೀಯರು ಯಾವುದೇ ಒಂದು ಕೆಲಸ ಕಾರ್ಯ ಮಾಡುವಂತ ಸಮಯದಲ್ಲಿ ತುಂಬಾ ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ಇರ್ತಾರೆ. ಆದರೆ ಅದೇ ಗರ್ಭಿಣಿ ಸ್ತ್ರೀಯರಿಗೆ ತಮ್ಮ ದೇಹದಲ್ಲಿ ಯಾವುದಾದ್ರೂ ಚಿಕ್ಕ ಹಾನಿ ಆದರೆ ಗರ್ಭದಲ್ಲಿ ಇರುವಂತ ಕೂಸು ತನ್ನ ಜೀವಕೋಶಗಳನ್ನು ತಾಯಿಗೆ ಹಾನಿ ಆಗಿರುವಂತ ಜಾಗದಲ್ಲಿ ಕಳಿಸಿಕೊಡುತ್ತದೆ. ತಾಯಿ ಮಕ್ಕಳ ಬಾಂಧವ್ಯ ಎಷ್ಟು ಗಟ್ಟಿಯಾಗಿರುತ್ತದೆ ಅಂದು ಇದನ್ನು ನೋಡಿದ್ರೆ ಅನಿಸ್ತಾ ಇದೆ. ಫ್ಯಾಕ್ಟ್ ನಂಬರ್ 6, ತಿನ್ನುವುದು ನಿದ್ದೆ ಮಾಡುವುದು ಅಂದರೆ ಯಾರಿಗೆ ಇಷ್ಟ ಇರುವುದಿಲ್ಲ ಹೇಳಿ. ಈ ಭೂಮಿಯ ಮೇಲೆ ಶ್ವಾಸಿಸುವಂತ ಪ್ರತಿಯೊಬ್ಬ ಮನುಷ್ಯನು ಈ 2 ಕಾರ್ಯಗಳನ್ನು ಮಾಡದೆ ಇರಲಿಕ್ಕೆ ಆಗುವುದಿಲ್ಲ. ಈ ಭೂಮಿಯ ಮೇಲೆ ಮನುಷ್ಯನ ಆಯುಷ್ಯ ಬಂದು ಸರಾಸರಿ 79 years. ಆದರೆ ಸುಮಾರು 26 years ಒಬ್ಬ ಮನುಷ್ಯನು ಮಲಗಿರುವುದರಲ್ಲೇ ಕಳೆದಿರುತ್ತಾನೆ. ಈ 26 years ಅಲ್ಲದೆ 7 years ಮಲಗಲು ಪ್ರಯತ್ನ ಮಾಡ್ತಾ ಇರ್ತಾನೆ. ನಾನು ಕೂಡ ತುಂಬಾ ಬಾಯಲ್ಲಿ ಕೇಳಿದ್ದೇನೆ, ನಾನು ಮಲಗಲು ಹೋದರೆ ಬೇಗ ನಿದ್ದೆ ಬರುವುದಿಲ್ಲ ಅಂತಂದು ಅನೇಕರು ಹೇಳ್ತಾರೆ. ಇದನ್ನು ಕೇಳಿದಾಗ ನನಗೆ ಅನಿಸ್ತಾ ಇದೆ, ಬರೀ ಮಲಗಬೇಕಂತಂದು 7 years ಕಾಲ ಖಂಡಿತ ಪ್ರಯತ್ನ ಪಟ್ಟಿರ್ತಾರೆ ಅಂತಂದು. ಫ್ಯಾಕ್ಟ್ ನಂಬರ್ 7, ಗೆಳೆಯರೇ, ಮನೆಗಳಲ್ಲಿ ಕತ್ತಲಾದಾಗ ಲೈಟ್ ಅನ್ನು ಹಾಕುವುದು ಸಹಜ. ಆದರೆ ಯಾವುದೇ ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನು ತೆಗೆದುಕೊಂಡು ಅದರಲ್ಲಿ ನೀರು ಮತ್ತು ಬ್ಲೀಚಿಂಗ್ ಪೌಡರ್ ಅನ್ನು ಹಾಕಿದರೆ ಸೂರ್ಯನ ಬೆಳಕಿನ ಸಹಾಯದಿಂದ ಈ ಚಿತ್ರದಲ್ಲಿ ಕಾಣುವಂತ ರೀತಿಯಲ್ಲಿ ಬಾಟಲ್ ಅನ್ನು ಇಟ್ಟರೆ 55 watts ನ ಬಲ್ಬಿನ ಬೆಳಕು ಯಾವ ರೀತಿಯಲ್ಲಿ ಇರುತ್ತದೋ ಅದೇ ರೀತಿಯಲ್ಲಿ ಈ ಕೋಕೋಕೋಲಾ ಬಾಟಲ್ ನಲ್ಲಿ ನೀರು ಮತ್ತು ಬ್ಲೀಚಿಂಗ್ ಪೌಡರ್ ಅನ್ನು ಮಿಕ್ಸ್ ಮಾಡಿದಾಗ ಅಷ್ಟೇ ಬೆಳಕು ಬರ್ತದೆ. ಫ್ಯಾಕ್ಟ್ ನಂಬರ್ 8, ನೀವುಗಳು ಪ್ರಪಂಚದಲ್ಲಿ ಸ್ಯಾಡಿಸ್ಟ್ ಗಳ ಬಗ್ಗೆ ಕೇಳೇ ಇರ್ತೀರ. ಆದರೆ ಚೀನಾದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನು ಪ್ರೇಮಿಗಳ ದಿನಾಚರಣೆಯಲ್ಲಿ ಪ್ರೇಮಿಗಳು ಹುರುಕೊಳ್ಳುವಂತ ರೀತಿಯಲ್ಲಿ ಮಾಡಿದ್ದಾನೆ. ಅಂತ ಕೆಲಸ ಏನ್ ಮಾಡಿದ್ದಾನೆ ಅಂದರೆ, ಅದು ಫೆಬ್ರವರಿ 14 ಅಂದರೆ ಪ್ರೇಮಿಗಳ ದಿನಾಚರಣೆ, ಅವತ್ತಿನ ದಿನಕ್ಕಾಗಿ ಒಂದು ಫಿಲ್ಮ್ ಥಿಯೇಟರ್ ಅನ್ನು ಬುಕ್ ಮಾಡ್ತಾನೆ. ಯಾವ ರೀತಿಯಲ್ಲಿ ಮಾಡ್ತಾನೆ ಅಂತಂದ್ರೆ, ಒಂದು ಕುರ್ಜಿಯನ್ನು ಬಿಟ್ಟು ಇನ್ನೊಂದು ಕುರ್ಜಿಯಲ್ಲಿ ಕೂಡೋ ರೀತಿಯಲ್ಲಿ ಈ ವ್ಯಕ್ತಿ ಪ್ರೀ ಬುಕಿಂಗ್ ಮಾಡ್ತಾನೆ. ಫ್ರೆಂಡ್ಸ್ ಗಳೇ ಥಿಯೇಟರ್ ಹೋದಾಗ ದೂರ ದೂರ ಕೂಡಲು ಎಷ್ಟು ಮಾತ್ರಕ್ಕೂ ಇಷ್ಟಪಡುವುದಿಲ್ಲ. ಅದರಲ್ಲಿ ಇವನು ಪ್ರೇಮಿಗಳನ್ನೇ ದೂರ ದೂರ ಕೂಡಿಸಿದನಂತಂದ್ರೆ ಇವನು ಖಂಡಿತವಾಗಿ ಚೈನಾದವನೆಂದು ಅನಿಸಿಕೊಂಡ.
ಫ್ಯಾಕ್ಟ್ ನಂಬರ್ 9. ಗೆಳೆಯರೇ, ನಿಮಗೆ ಬೆಳಕಿನ ವೇಗ ಎಷ್ಟು ಅಂತ ಗೊತ್ತಿದೆಯಾ? ಅದು ಸುಮಾರು 300,000 km/s ವೇಗದಲ್ಲಿ ಬೆಳಕು ಚಲಿಸುತ್ತದೆ. ನಮಗೆ ಗೊತ್ತಿರುವಂತಹ ವಿಶ್ವದ ಕೊನೆಯ ಭಾಗದವರೆಗೂ ಐ ಟೆಕ್ನಾಲಜಿ ಸ್ಪೇಸ್ಶಿಪ್ ನಲ್ಲಿ ಪ್ರಯಾಣ ಮಾಡಿದರು. ಅದು ಕೂಡ ಲೈಟ್ ಸ್ಪೀಡ್ ನ ವೇಗದಲ್ಲಿ ಹೋದರು. ಆದರೂ ಕೂಡ ನಮಗೆ ಗೊತ್ತಿರುವಂತಹ ವಿಶ್ವದ ಕೊನೆಯ ಭಾಗದಲ್ಲಿ ಹೋಗಲು ಸಾಧ್ಯವಿಲ್ಲ, ಏಕೆಂದರೆ ನಮ್ಮ ವಿಶ್ವವು ಲೈಟ್ ಗಿಂತ ಹೆಚ್ಚಿನ ವೇಗದಲ್ಲಿ ವಿಸ್ತಾರಗೊಳ್ತಾ ಇದೆ. ಫ್ಯಾಕ್ಟ್ ನಂಬರ್ 10. ಆಫ್ರಿಕಾ ಖಂಡದಲ್ಲಿ ಇಥೋಪಿಯಾ ಎನ್ನುವಂತ ದೇಶದಲ್ಲಿ ನಡೆದಂತ ಒಂದು ನಿಜವಾದ ಘಟನೆ. 12 ಮಂದಿ ಪುರುಷರು ಒಬ್ಬ ಬಾಲಕಿಯನ್ನು ಕಿಡ್ನಾಪ್ ಮಾಡಿ ಅವರು ಒಂದು ವಾರದವರೆಗೂ ಇಥೋಪಿಯಾದ ಸೌತ್ ವೆಸ್ಟ್ ಕಾಡಿನಲ್ಲಿ ಆ ಹುಡುಗಿಯನ್ನು ದೈಹಿಕವಾಗಿ ತುಂಬಾ ಹೊಡೆದು ಅತ್ಯಾಚಾರಗೊಳಿಸಲು ಪ್ರಯತ್ನ ಮಾಡುವಂತ ಸಮಯದಲ್ಲಿ ಆ ಪ್ರದೇಶ ಪಕ್ಕದಲ್ಲಿರುವಂತ ಕಾಡಿನಿಂದ 3 ಸಿಂಹಗಳು ಬಂದು ಆ 12 ಮಂದಿಯನ್ನು ಓಡಿಸಿದವು. ಅಷ್ಟೇ ಅಲ್ಲದೆ ಇಥೋಪಿಯಾ ಪೊಲೀಸರು ಬರುವವರೆಗೂ ಆ 3 ಸಿಂಹಗಳು ಆ ಹುಡುಗಿಗೆ ಕಾವಲಿಯಾಗಿದ್ದು ಪೊಲೀಸರು ಬಂದ ನಂತರ ಆ ಬಾಲಕಿಗೆ ಯಾವುದೇ ಹಾನಿ ಮಾಡದೆ ಆ 3 ಸಿಂಹಗಳು ಕಾಡಿಗೆ ಹಿಂತಿರುಗಿ ಹೋದವು. ಈ ಫ್ಯಾಕ್ಟ್ ಅನ್ನು ಕೇಳಿದಾಗ ನನಗೆ ಅನಿಸ್ತಂತಂದ್ರೆ ಕಾಡು ಪ್ರಾಣಿಯಲ್ಲಿ ಇರುವಂತ ಒಂದು ಒಳ್ಳೆ ಗುಣ ನಮ್ಮ ಮನುಷ್ಯರಲ್ಲಿ ಏಕೆ ಇಲ್ಲ ಅಂತ ಅನಿಸಿತು. Yeah.